ನಮಸ್ತೆ, ನಿಮ್ಮ ಹೆಸರು? ಸರ್ ಮಂಜು ಅಂತ. ಮಂಜು ಅವರೇ ಹೇಳಿ, ಇಲ್ಲಿಂದ ಫೋನ್ ಮಾಡ್ತಿರೋದು? ನಮ್ಗೆ ಒಂಥರ ಏನಂದ್ರೆ ಜೀವನದಲ್ಲಿ ಯಾರನ್ನು ನಂಬಾರದು ಅಂತ ಅನಿಸ್ಬಿಟ್ಟಿದೆ ಸರ್ ಇವಾಗ. ವೆಲ್ ಮಂಜು ಅವರು ಎಲ್ಲಿಂದ ಫೋನ್ ಮಾಡ್ತಿರೋದು ಅಂತ ಕೇಳಿದೆ. ನಾವು ಬಿಜಾಪುರ ಅಂತ. ಬಿಜಾಪುರ ಹೇಳಿ ಮಂಜು ಅವರು, ಏನಾಯ್ತು? ಯಾರನ್ನು ನಂಬಾರ್ದು ಅನ್ಸಿದೆ ಅಂದ್ರೆ ಏನಾಯ್ತು ಅಂತದ್ದು? ಸರ್ ನಾನು ಒಬ್ಬರ ಪ್ರೀತಿ ಮಾಡಿದೆ, ಇವಾಗ್ಲೇ ಒಂದು 15 ಡೇಸ್ ಹಿಂದೆ ನಿಮ್ಗೆ ಕಾಲ್ ಮಾಡಿದ್ದೆ ಇದ್ರ ಬಗ್ಗೆನೆ. ಹೌದಾ? ಹಾ ಸರ್, ಕಾಲ್ ಮಾಡಿದ್ದೆ. ಇದರಲ್ಲಿ ಸೊಲ್ಯೂಷನ್ ನಿಮ್ಮಿಂದ ಸಿಕ್ತು. ನಾ ಅದೇ ರೀತಿಯಿಂದ ನಡ್ಕೊಂಡೆ. ಬಹುಶಃ ನಾನು ಇದು ಜೀವ ಏನೋ ಇಟ್ಟು ಖುಷಿಯಿಂದ ಇದಾನಂದ್ರೆ ನಿಮ್ ಹಿಡಿಯೋದೆ ಕಾರಣ ಸರ್ ನಮ್ಗೆ. ನಮ್ ಬೇಜಾರ್ ಆದಾಗೆಲ್ಲ, ಮನ್ಸಿಗೆಲ್ಲ ತುಂಬಾ ದುಃಖ ಆದಾಗೆಲ್ಲ ನಿಮ್ ಹಿಡಿಯೋದೆಲ್ಲ ಕೇಳ್ತಾ ಇರ್ತೇನೆ, ಹಾಗೆ ತುಂಬ ಸಮಾಧಾನ ಮಾಡ್ಕೊತಾ ಇರ್ತೇನೆ ಸರ್. ಮನಸ್ಸಿಗೆ ಯಾಕೆ ದುಃಖ ಆಗುತ್ತೆ? ನಾನು ಒಂದು ವರ್ಷ ಆಯ್ತು ಸರ್. ಈಗ ನೀವ್ ಯಾರನ್ನು ಪ್ರೀತಿ ಮಾಡಿದ್ರಿ, ಅವ್ರೀಗ ನಿಮ್ ಜೊತೆ ಇಲ್ಲ, ಇದೇ ಸತ್ಯ ತಾನೆ? ಮೋಸ ಮಾಡಿಬಿಟ್ಟು ಹೊರಟೋದ್ರು ಸರ್ ಅವರು. ನಂಬಿಕೆ ಇಟ್ಟಿದ್ದೆ ಸರ್ ನಾನು ಅವಳ ಅವರು ನಿಜ ಹೇಳ್ತೀನಿ ಸರ್. ಇವಳು ನನ್ಗೆ ಗೊತ್ತು, ನಿಮ್ ಹಿಡಿಯೋಕೆಲ್ಲ ನಿಮ್ಮ ಪ್ರತಿಯೊಂದು ಹೆಣ್ಮಕ್ಳು ಅವ್ರವ್ರ ಕಷ್ಟ ಆಗ್ತಾ ಇದ್ರಲ್ಲ ಸರ್, ಈ ತರ ಮಾಡ್ಬಾರ್ದಿತ್ತು ಮದುವೆ ಆದ್ಮೇಲೆ ಅಕ್ರಮ ಸಂಬಂಧ ಅಂತಂದ ಹೇಳ್ತಾ ಇದ್ರಲ್ಲ ಸರ್ ಅವರು. ನಾನು ಅವಳಿಗೆ ಹೇಳ್ತಾ ಇದ್ದೆ ಸರ್, ನಾವು ಇವಾಗ ಒಂದು ತಿಂಗಳಿಂದೆ ಹೇಳ್ತಾ ಇದ್ದೆ ಸರ್, ಅವಾಯ್ಡ್ ಮಾಡ್ತಾ ಇದ್ಲು ನನ್ನ. ನಾನು ಹೇಳ್ತಾ ಇದ್ದೆ ಈ ತರ ಆಗಿದೆ ಅಮ್ಮ, ಬೇಡ ಎಲ್ಲ ಬಿಟ್ಟಾಗ್ಬಿಡು, ಚೆನ್ನಾಗಿರಲ್ಲ ಎಲ್ಲ ಹೇಳ್ತಾ ಇದ್ದೆ ಸರ್. ನಾನು ಆತರ ಮಾಡಲ್ಲ, ನಿಮ್ದೆ ಅವನಾಗ್ರು ಅನ್ಯೋನ್ಯತೆ ಆಗಿರೋಣ. ಮನೆಯಲ್ಲೇ ಸರ್ ಅದು, ಮನೆಯಿಂದೇ ಅಂದ್ರೆ ಅತ್ತೆ ಮಗಳ ಸರ್ ಅವರು ಎಲ್ಲ ಮನೇಲಿ ಒಪ್ಪಿದ್ರು ಸರ್. ಎಲ್ಲ ತರನು ಇಲ್ಲ, ನಿನ್ ಜೊತೆನೆ ಬಾಯ ಮಾಡ್ತೀನಿ ನಾನು ಹಂಗ ಹಿಂಗ ಅಂತ ಎಲ್ಲ ತರನು ಹೇಳ್ತಾ ಇದ್ರು ಸರ್ ಅವ್ರು ನಂಗೆ. ನಾನು ಅವಳ ತುಂಬಾ ನಂಬಿದೆ ಸರ್. ಇವಾಗ ರೀಸೆಂಟ್ ಆಗಿ ಒಂದು 5 ಡೇಸ್ ಆಯ್ತು ಸರ್ ಅವಳು ಹೊರಟೋಗಿ. ಏನು ಕೊರಟು ಹೋದ್ರು? ಅದೇ ಸರ್, ನನಗೂ ಗೊತ್ತಾಗ್ತಿಲ್ಲ. ಅವ್ರನ್ನ ಇಷ್ಟಪಟ್ಬಿಟ್ಟು ಅವ್ರಿಂದ ಅವ್ರ ಜೊತೆ ಹೊರಟೋದ್ರು ಸರ್ ಮನೆ ಬಿಟ್ಟು. ಅವ್ರ ಸ್ವತಃ ನಿಮ್ಮ ಅತ್ತೆ ಮಗಳ? ಹಾ ಸರ್. ಈಗ ಅವರು ಬೇರೆಯವ್ರ ಜೊತೆ ಮದುವೆ ಆಗಿದಾರಾ ಅಥವಾ? ಇಲ್ಲ ಸರ್, ಇಲ್ಲ ಮದುವೆ ಆಗಿಲ್ಲ ಸರ್. ಅವಳು ಹೊರಟೋದ್ರು ಅವ್ರ ಹತ್ರ, ಅಂದ್ರೆ ಬೇರೆಯವ್ರು ಇಷ್ಟಪಟ್ಟು ಹೊರಟೋದ್ರು. ನನ್ನ ಪ್ರೀತಿ ಬಹುಶಃ ಅವ್ರಿಗೆ ಇಷ್ಟ ಇದ್ದಂಗಿಲ್ಲ ಅನ್ಸುತ್ತೆ. ಅಂಡ್ ಅವ್ರು ಹೇಳಿದ್ರ ಅವ್ರಿಗೂ ಕೂಡ ನೀವು ಇಷ್ಟ ಅಂತ? ಹೇಳಿದ್ರು ಸರ್ ಇಷ್ಟ ಅಂತ ಹೇಳಿದ್ರು. ನೀನಿಲ್ಲೇ ನಾನು ಬದುಕಲ್ಲ, ನೀನೇ ನನಗೆ ಬೇಕು, ಎಲ್ಲ ನೀನೇ ನನಗೆ ಸರ್ವಸ್ ಅಂತ ಎಲ್ಲ ತರನು ಹೇಳ್ತಾ ಇದ್ರು ಸರ್ ಅವರು. ನಾನು ಅವಳ ತುಂಬಾ ನಂಬಿದ್ದೆ ಸರ್. ಅವಳೇ ನನಗೆ ಮದುವೆ ಆಗ್ತಾ ಅಂದ್ರೆ ಮನೆಯಲ್ಲಿ ಸತ್ಯಕ್ಕೆ ನಮ್ಮ ತಂದೆ ತಾಯಿ ಇಲ್ಲ, ಮನೆಯಲ್ಲಿ ಎಲ್ಲ ನಮ್ಮ ರಿಲೇಷನ್ ಎಲ್ಲ ಪರಿಚಯ ಮಾಡಿದ್ರು ಇವಳೇ ನನ್ನ ಸತ್ಯ ಅಂತಂದು. ಬಟ್ ಇವಳು ಏನು ಎಲ್ಲರಲ್ಲೂ ನಂಬಿಕೆ ಇಟ್ಟಿದ್ರು ಸರ್, ಮೋಸ ಮಾಡಿಸ್ಬಿಟ್ಟು. ಒಂದು 5 ಡೇಸ್ ಆಯ್ತು ಇವಾಗ. ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ನಮ್ಗೆ ಇಷ್ಟು ಡಿಪ್ರೆಷನ್ ಆಗಿದೆ, ನಂದು ಏನಪ್ಪ ಜೀವನದಲ್ಲಿ ಏನು ಇಲ್ಲಲ್ಲ ಇದರಲ್ಲಿ ಅಂತ ನನಗೆ ಫುಲ್ ಟೆನ್ಷನ್ ಆಗ್ಬಿಟ್ಟು. ನಮ್ಗೆ ಈ ತರ ಟೆನ್ಷನ್ ಅದೆಲ್ಲ ನಿಮ್ದು ವಿಡಿಯೋಸ್ ಎಲ್ಲ ಕೇಳ್ತಾ ಇರ್ತೀನಿ, ಅವಾಗಲೇ ಸಮಾಧಾನ ಮಾಡ್ತಾ ಇರೋದು. ಏನ್ ಮಾಡ್ಬೇಕು ಸರ್, ನಂದೊಂದು ಪ್ರಶ್ನೆ ಇದೆ ಸರ್. ನನ್ನೊಂದು ಹೇಳಿ ಸರ್. ಸರ್ ಇವಾಗ ಮೋಸ ಮಾಡಿರ್ತಾರಲ್ಲ, ಅವ್ರಿಗೆ ಏನೂ ಆಗಲ್ವಾ ಸರ್? ಅವ್ರಿಗೆ ಮೋಸ ಮಾಡಿರೋರ್ಗೆ ಏನಾಗ್ಬೇಕು ನಿಮ್ ಪ್ರಕಾರ? ಏನು ಶಿಕ್ಷೆನ ಆಗಲ್ವಾ ಅಂತ ನಾನು ನಂಬಿಕೆ ನಂಬಿಕೆ ಇಟ್ಟಿರ್ತೇವಲ್ಲ, ಎಲ್ಲ ನಂಬಿಕೆ ಎಲ್ಲ ಹಾಳು ಮಾಡಿಬಿಟ್ಟು ಹೋಗ್ತಾರೆ. ಎಲ್ಲ ಮನೆಯವರ ಆಯ್ತು, ನಾ ಎಷ್ಟು ನಂಬಿಕೆ ಇಟ್ಟಿದೆ ಗೊತ್ತಾ ಸರ್ ಅವ್ರಿಗೆ? ಎಲ್ಲ ಹಾಳು ಮಾಡಿಬಿಟ್ಟು ಹೊರಟೋದ್ನ. ಓಕೆ, ಒಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹೇಳಿ ಸರ್. ನೀವು ತಂದೆ ತಾಯಿ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ನೀವು ಇನ್ನೊಬ್ಬರ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ಅವ್ರು ಇನ್ನೊಬ್ಬರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಈ ನಂಬಿಕೆ ಮನುಷ್ಯನಿಂದ ಮನುಷ್ಯನಿಗೆ ಬದಲಾಗ್ತಾನೆ ಹೋಗ್ತಾ ಇದೆ. ಆದರೆ ಆ ಭಗವಂತ ನಿಮ್ಮ ಮೇಲೊಂದು ನಂಬಿಕೆ ಇಟ್ಟಿಲ್ಲಿ ಕಳಿಸಿದ್ದಾನೆ. ಇಲ್ಲಿ ಆ ಭಗವಂತ ನಿಮಗೆ ಯಾವ ರೀತಿ ತಯಾರು ಮಾಡಿ ಇಲ್ಲಿ ನಿಮಗೆ ಕಳಿಸಿದ್ದಾನೆ, ಎಷ್ಟು ಶಕ್ತಿ ತುಂಬಿ ನಿಮ್ಮನ್ನು ಇಲ್ಲಿ ಕಳಿಸಿದ್ದಾನೆ ಅಂದರೆ, ನೋಡಪ್ಪ ನಿನಗೆ ಆ ಭೂಮಿ ಮೇಲೆ ಒಂದು ಸೋಲಾಗುತ್ತೆ, ಅವಶ್ಯವಾಗಿ ಸೋಲಾಗುತ್ತೆ. ನಾನು ನಿನ್ನ ಜೊತೆ ಇದ್ದರೂ ನಿನಗೆ ಸೋಲಾಗುತ್ತೆ. ಆದರೆ ನೀನು ಆ ಸೋಲನ್ನು ಮೀರಿ ಮತ್ತೊಮ್ಮೆ ಪ್ರಯತ್ನ ಮಾಡಿ ಗೆಲ್ಲುವಷ್ಟು ಶಕ್ತಿ ನಿನ್ನೊಳಗಡೆ ಇದೆ. ಆದರೆ ಆ ಗೆಲ್ಲುವ ಶಕ್ತಿ ನಿನ್ನೊಳಗಡೆ ಇದೆ ಅಂತ ನಾನು ನಿನಗೆ ಎಚ್ಚರ ಕೊಡೋದಿಲ್ಲ. ನಾನು ಎಚ್ಚರ ಕೊಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೆ ನೀನು ಸೋತೆ ಅಂತ ಆತ್ಮಹತ್ಯೆ ಮಾಡಿಕೊಂಡ್ರೆ ನೀನು ನನ್ನ ನಂಬಿಕೆಗೆ ಮಾಡಿದ ದ್ರೋಹ ಅದು.
ಇದು ಯಾವುದೋ ಹಿಂದೆ ಒಂದು ಪುರಾಣದಲ್ಲಿರೋ ಕತೆ, ಭಗವಂತ ಮನುಷ್ಯನಿಗೆ ಹೇಳೋದು. ನೀನು ನಾನು ಸೃಷ್ಟಿ ಮಾಡಿ ಕಳಿಸ್ತಾ ಇರೋ ಒಬ್ಬ ಮನುಷ್ಯ, ನೀನು ಇನ್ನೊಬ್ಬ ಮನುಷ್ಯನ ಮೇಲೆ ನಂಬಿಕೆ ಇಡೋದ್ರಲ್ಲಿ ಅಷ್ಟೇನು ದೊಡ್ಡ ತೂಕ ಇಲ್ಲ, ಆದರೆ ನನ್ನ ನಂಬಿಕೆಯನ್ನು ನೀನು ಮೋಸ ಮಾಡೋದು ಇದೆಯಲ್ಲ. ಈಗ ನೀವು ಸೋತಿದ್ದೀರಾ, ನಂಬಿಕೆ ಇಟ್ರಿ, ಅಂತಿಮವಾಗಿ ಆ ನಂಬಿಕೆಗೆ ಅವರು ಯೋಗ್ಯರಲ್ಲ ಅಂತ ಗೊತ್ತಾಯಿತು. ಈಗ ನೀವೇನು ಮಾಡಬೇಕು? ನಾನು ಹೇಳಿದೆ, ಒಂದು ಸಾರಿ ಸೋತ ಮೇಲೆ ನೀವು ಮತ್ತೆ ಅದೇ ಸೋಲಿನಿಂದ ಕುಗ್ಗಿ ಇಡೀ ಬದುಕನ್ನು ಡಿಪ್ರೆಷನ್ಗೆ ತಳ್ಳಿ, ಯಾರೂ ಬೇಡ, ಯಾರ ಮೇಲೂ ನಂಬಿಕೆ ಇಡೋದು ಬೇಡ, ಇಲ್ಲಿ ಯಾರೂ ಸರಿ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದರೆ ಅದು ನಿಮ್ಮ ಮೂರ್ಖತನ, ಅದು ನಿಮ್ಮ ದಡ್ಡತನ. ಈಗ ಒಂದು ನಿಮ್ಮಲ್ಲಿ ಕಾಡ್ತಾ ಇರೋದೇನು, ಸರ್ ಇವ್ರಿಗೆ ಈಕೆಯನ್ನು ಸೊಸೆಯಿಂದ ಎಲ್ರಿಗೂ ಪರಿಚಯ ಮಾಡಿಬಿಟ್ಟಿದ್ದೆ ಸರ್, ಆ್ಯಂಡ್ ನಮ್ಮ ಪ್ರೀತಿ ಎಲ್ರಿಗೂ ಗೊತ್ತಿತ್ತು ಸರ್. ಈ ವಿಚಾರಗಳು ನಿಮ್ಮನ್ನು ಹೆಚ್ಚು ಹೆಚ್ಚು ಕೊಲ್ತಾ ಇದ್ದಾವೆ, ಯಾಕಂದರೆ ನಿಮಗೊಂದು ಮರ್ಯಾದೆ ಪ್ರಶ್ನೆ, ಜೊತೆಗೆ ನಿಮ್ಮ ಮನಸ್ಸು ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿತ್ತು. ಈಗ ನೋಡಿ, ಪ್ರೀತಿಯಲ್ಲಿ ಸೋತ ತಕ್ಷಣ ಅವಶ್ಯವಾಗಿ ನಿಮಗದ್ರಿಂದ ಆಚೆ ಬಂದು ಉತ್ತಮ ಬದುಕನ್ನು ಕಟ್ಕೊಳ್ಳೋದಿಕ್ಕೂ ಅವಕಾಶ ಇದೆ. ಇಲ್ಲ ಸರ್, ಇಷ್ಟೆಲ್ಲ ನಂಬಿಕೆ ಇಟ್ಕೊಂಡಿದ್ದೆ ಸರ್, ಆ ಎಲ್ಲ ನಂಬಿಕೆಯ ಕಟ್ಟಡಗಳನ್ನು ಕೆಡವಿ ಸ್ಮಶಾನ ಕಳಿಸ್ಬಿಟ್ಟಿದ್ರಲ್ಲ ಸರ್, ಈ ಕ್ಷಣ ನನಗೆ ಬದುಕಕ್ಕೆ ಆಸೆನೇ ಇಲ್ಲ ಸರ್. ನಮ್ಮ ತಂದೆ ತಾಯಿ ನನ್ನ ಮೇಲೆ ಆಸೆ ಇಟ್ಕೊಂಡ್ರು ಒಂದೇ, ಬಿಟ್ಟರು ಒಂದೇ, ನನಗೆ ಅವಳೇ ಇಲ್ಲ ಅಂದರೆ ನಾನಿನ್ನೇ ಯಾಕೆ ಬದುಕಬೇಕು ಅಂತ ಏನೋ ಮಾಡ್ಕೊಳ್ಬೋದು, ಮಾಡಿಕೊಡಿಯಲ್ಲ. ಈಗ ನಾನು ಇಲ್ಲಿ ಕೂತು ಹೇಳಿದಾಗ ಸರ್ ನೀವು ಹೇಳಿದಷ್ಟು ಈಸಿ ಅಲ್ಲ ಸರ್, ತುಂಬ ನೋವಿದೆ, ಅರ್ಥ ಆಗುತ್ತೆ ಸರ್. ಹಂಗೆ ಸಾಯಂಗೆ ಇದ್ದಿದ್ರೆ ಇವತ್ತು ಎಲ್ಲ ಸತ್ತು ಹೋಗೋರು, ಎಲ್ರಿಗೂ ಮೋಸ ಆಗಿದೆ, ಎಲ್ಲರೂ ಸೋತಿದ್ದಾರೆ, ಯಾರು ಒಬ್ಬರು ಮಾಡಿದ್ದು ನಂಬಿಕೆ ದ್ರೋಹಕ್ಕೆ. ನಿಮ್ಮ ತಂದೆ ತಾಯಿನೂ ನಂಬಿಡಿ, ಮತ್ತೆ ಅವರು ಮನುಷ್ಯರೇ ತಾನೇ, ಏನು ಇಲ್ಲವೋ, ಇವಳು ಈಕೆ ಹೆಣ್ಣಾಗಿದ್ದಾಳೆ, ನಿಮ್ಮ ತಂದೆ ಗಂಡಾಗಿದ್ದಾರೆ ಅಷ್ಟೇ, ಇವರು ಮನುಷ್ಯರೇ ಅವರು ಮನುಷ್ಯರೇ. ಏಯ್, ಇವರು ಮೋಸ ಮಾಡಿದರೆ ಇವರು ನನಗೆ ಯಾವತ್ತೋ ಒಂದಿವಸ ಮೋಸ ಮಾಡ್ತಾರೆ ಅಂತ ನಿಮ್ಮ ತಂದೆ ತಾಯಿನ ಬೈರಿ, ಮತ್ತೆ ಎದುರಾಕೊಳ್ಳಿ. ವಿಷಯ ಅದಲ್ಲ. ಈಗ ನೀವು ನೋಡಿ, ಅವ್ರದ್ದೊಂದು ಚಂಚಲ ಮನಸ್ಸು, ನಿಮಗಿಂತ ಯಾರೋ ಉತ್ತಮವರು ಕಂಡ್ರೇನೋ ಅವ್ರಿಗೆ, ಅಲ್ಲಿ ನಿಜವಾದ ಪ್ರೀತಿ ಸತ್ತು ಹೋಯ್ತು. ಆ್ಯಂಡ್ ಮದುವೆ ಆದ್ಮೇಲೆ ಈ ರೀತಿಯಾಗಿದ್ರೆ ಏನ್ರಿ ಮಾಡ್ತಾ ಇದ್ರಿ ನೀವು? ಅದೇ ಸರ್, ನಿಜ ಹೇಳ್ಬೇಕಂದ್ರೆ ಸರ್, ನನ್ನ ಪ್ರೀತಿ ಒಳಗೆ ನಾನು ನೇರತಿಂದ ಪ್ರೀತಿ ಮಾಡಿದ ನನಗೆ ಇಷ್ಟ ಇಲ್ಲ. ಅವನ ಪ್ರೀತಿ ಹೇಗಿದೆ ಸರ್, ಅವನು ಡ್ರೆಸ್ ಕೊಡ್ತಾ ಇದ್ದ ಸರ್, ದುಡ್ಡು ಕೊಡ್ತಾ ಇದ್ದ, ಅದಕ್ಕೆ ಅವಳು ಆಮಿಷ ಒಡ್ಡಿ ಈ ತರ ಮಾಡ್ಕೊಂಡ್ಬಿಟ್ಲ ಸರ್. ಆಮಿಷಕ್ಕೆ ಹೋಗುವ ಯಾವ ಪ್ರೀತಿಯೇ ಆಗಲಿ, ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ಸಂಪೂರ್ಣವಾಗಿ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ ಅಂದರೆ ಅವರು ಅಧರ್ಮಿಗಳು. ಆ್ಯಂಡ್ ನೀವು ಕೇಳಿದ ಉತ್ತರಕ್ಕೆ ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಅವ್ರಿಗೇನೂ ಆಗಲ್ವ? ಖಂಡಿತ. ಅಧರ್ಮವನ್ನು ಸೇರಿದವರು ಶುರುವಿನಲ್ಲಿ ಸುಖವನ್ನೇ ಉಣ್ತಾರಂತೆ, ಬರೀ ಸುಖ. ಆದರೆ ಧರ್ಮದಲ್ಲಿರೋರು ಅದನ್ನ ನೋಡಿ ಅಂದ್ಕೊಳ್ತಾರಂತೆ, ಇದೇನಪ್ಪ ಅವರು ಕೆಟ್ಟವರು ಆದರೂ ಖುಷಿಯಾಗಿದ್ದಾರಲ್ವಾ ಅಂತ. ಬಟ್ ಕಾಲಕ್ರಮೇಣ ಹೋಗ್ತಾ 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 ಸತ್ಯದ ಅರಿವಾಗುತ್ತೆ. ನಿಮಗೆ ಯಾರು ಧರ್ಮಾತ್ಮರಿರ್ತಿರಲ್ಲ, ಒಳ್ಳೆ ದಾರಿಯಲ್ಲಿರ್ತಿರಲ್ಲ, ಅಟ್ಲೀಸ್ಟ್ ನಿಮ್ಮ ನೋವುಗಳನ್ನು ತಡ್ಕೊಳ್ಳೋ ಶಕ್ತಿ ಕೊಡ್ತಾನಂತೆ ನಿಮಗೆ. ಆದರೆ ಅವ್ರಿಗೆ ನೋವು ಜೊತೆಗೆ ಅದನ್ನು ತಡ್ಕೊಳ್ಳೋ ಯಾವ ಶಕ್ತಿಯೂ ಅವ್ರಿಗೆ ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇವತ್ತು ನೋಡಿ ಸರ್, ನಾನು ಅವ್ರಿಗೇನು ಬಂದು ನನ್ನ ಏನು ಯಾವುದು ಭಗವಂತ ಯಾವುದು ಅಸ್ತ್ರ ತಂದು ಕೊಂದು ಬಿಡ್ತಾನೆ ಅಂತ ಅಲ್ಲ, ಅವ್ರಿಗಿರೋ ದೊಡ್ಡ ಕೆಟ್ಟ ಶಕ್ತಿ ಏನು ಗೊತ್ತಾ, ಕೆಟ್ಟ ಶಾಪ ಏನು ಗೊತ್ತಾ, ಅವರ ಆಕರ್ಷಣೆ ಅನ್ನೋ ಕೆಟ್ಟ ಬುದ್ಧಿ. ಅವ್ರು ಇವತ್ತು ಯಾರ ಜೊತೆನೂ ಹೋಗಿದ್ದಾರಲ್ವಾ, ಅಲ್ಲೂ ಒಂದಿವಸ ಯಾರೋ ಬೇಜಾರಾಗುತ್ತೆ, ಇನ್ನೊಬ್ರು ಯಾರೋ ಅದು ಅದೇನಿದೆಯಲ್ಲ ಅಂದರೆ ಆ ಬುದ್ಧಿ ಇವತ್ತಿಗೆ ಅವ್ರಿಗೆ ಸುಖ ಕೊಡ್ತಿರ್ಬೋದು, ಅದೇ ಎಕ್ಸ್ಚೇಂಜ್ ಆಗ್ತಾ 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 ಯಾರೋ ಒಬ್ಬರು ಮೋಸ ಹೋಗಿರೋರಿಂದನೇ ಅವ್ರ ಅಂತ್ಯ ಆಗುತ್ತೆ. ಓಕೆ, ಬಟ್ಟೆ ಚೇಂಜ್ ಮಾಡ್ದಂಗೆ ಸಂಬಂಧಗಳನ್ನು ಚೇಂಜ್ ಮಾಡಬಾರ್ದು. ಆ್ಯಂಡ್ ಹಾಗೆ ಮಾಡ್ತಾ ಹೋಗ್ತಾ ಇದ್ದೀರಾ ಅಂದರೆ ನಿಮಗೊಂದು ಕೆಟ್ಟ ಅಂತ್ಯ ಕಾದಿದೆ ಅಂತ ಅರ್ಥ. ಸರ್ ಈಗ ಒಬ್ರು ಫೋನ್ ಮಾಡಿದ್ರು ಸರ್, ಸಾಧ್ಯವಾದ್ರೆ ಮತ್ತೆ ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಈ ಕಾರ್ಯಕ್ರಮವನ್ನು ನೋಡಿ ಅವರು ಆ ಹುಡುಗಿಗೆ ಹೇಳಿದ್ರಂತೆ, ಯಾಕಂದರೆ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ರಂತೆ ಆ ಹುಡುಗಿ, ನೋಡಮ್ಮ ನನಗೂ ಯಾಕೋ ನಿನ್ನ ಮೇಲೆ ಒಂದು ಸ್ವಲ್ಪ ಡೌಟ್ ಬರ್ತಾ ಇದೆ, ಇಲ್ಲ ಜೀವನ ಪೂರ್ತಿ ಇರ್ತೀನಿ ಅಂತನಾದರೂ ಹೇಳು, ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಹೇಳು. ಯಾಕಂದರೆ ನೀನು ಹಿಂಗೆ ಅವಾಯ್ಡ್ ಮಾಡೋದು, ನಾನು ನಿನ್ನ ರಿಪ್ಲೈ ಮಾಡು ಮೆಸೇಜ್ ಮಾಡು ಅಂತ ಬೆಗ್ ಮಾಡೋದು ಇದು ನನ್ನ ಕೈಲಿ ಆಗಲ್ಲ. ಸೊ ಆ ಹುಡುಗಿಯಿಂದ ಬೇಕು ಅಂತಲೇ, ಅಂದರೆ ಇವರು ನನ್ನ ಜೀವನದಲ್ಲಿ ಕಡೆವರೆಗೂ ಇರೋ ಯೋಗ್ಯತೆ ಇವ್ರಿಗಿಲ್ಲ ಅಂದ್ಕೊಂಡು ದೂರ ಬಂದಿದ್ದಾರೆ. ಅಂದರೆ
ಕೆಲವೊಮ್ಮೆ ನಮ್ಮದೇ ಒಂದು ಸ್ವಂತ ಬುದ್ಧಿವಂತಿಕೆಯನ್ನು ನಾವು ಯೂಸ್ ಮಾಡಬೇಕು. ಈಗ ನೋಡಿ, ಅವ್ರು ಹೇಳಿದ್ರು ಜೊತೆಗೆ, ಸರ್ ಈಗ ನಮ್ಮ ತಂದೆ ತಾಯಿನ ನಾನು ಏನೂ ಕೇಳಲಿಲ್ಲ ಸರ್, ತಂದು ಕೊಟ್ರು ಸರ್, ನನಗೆ ಆಗ ಗೊತ್ತಾಯಿತು ಕಳೆದ 2 ವರ್ಷದಿಂದ ಆ ಹುಡುಗಿ ಸವಾಸಕ್ಕೆ ಬಿದ್ದು ನಮ್ಮ ತಂದೆ ತಾಯಿನ ಮರೆತುಬಿಟ್ಟಿದ್ದೆ ಸರ್. ನಾನು ನಮ್ಮ ತಂದೆ ತಾಯಿ ಬೆಲೆ ತಿಳ್ಕೊಳ್ಳೋದಕ್ಕೆ ಅವ್ರಿಗೆ ಸಮಯ ಕೊಟ್ಟಿರಲಿಲ್ಲ. ಅವ್ರಿಗೆ ಇಷ್ಟ ಏನು, ಕಷ್ಟ ಏನು, ಚೆನ್ನಾಗಿದ್ದಾರಾ ಕೆಟ್ಟಿದ್ದಾರಾ ನಮ್ಮ ತಂದೆ ತಾಯಿ ಬಗ್ಗೆ ನಾನು ಕೇಳಲೇ ಇಲ್ಲ ಸರ್ ಯಾವತ್ತು. ಆದರೆ ಇವತ್ತು ನಾನು ಇಷ್ಟು ದೊಡ್ಡವನಾದರೂ ಕೂಡ ನಾನು ಏನೂ ಕೇಳೇ ಇಲ್ಲ, ಯಾವುದೋ ಒಂದನ್ನು ನನಗೆ ತಂದು ಕೊಟ್ಟರು. ಅದು ಸರ್ ನಿಜವಾದ ಪ್ರೀತಿ. ನಾನು ಮರೆತುಬಿಟ್ಟಿದ್ದೆ ಸರ್ ಅವರನ್ನು. ಅರ್ಥ ಮಾಡಿಕೊಳ್ಳಿ, ನಿಮ್ಮ ಬದುಕಲ್ಲಿ ನೀವು ಕೊಡಬೇಕಾಗಿರೋ ಸಮಯ, ನಿಮ್ಮ ಬದುಕಲ್ಲಿ ನೀವು ಯಾವುದಕ್ಕೆ ಪ್ರಾಶಸ್ತ್ಯ ಕೊಡಬೇಕು ಅದು ಬೇರೆಯೇ ಇದೆ. ಬರ್ತಾರೆ ನಿಮ್ಮ ಬದುಕಲ್ಲಿ ಸಂಗಾತಿಯಾಗಿ ಇಡೀ ಜೀವನ ಪೂರ್ತಿ ಧರ್ಮ ಮಾರ್ಗದಲ್ಲಿ ಇರೋ ಒಬ್ಬರು ಹುಡುಗಿ ಬಂದೇ ಬರ್ತಾರೆ. ಬಟ್ ಆ ಮುಂಚೆ ಇಲ್ಲಿ ಯಾರನ್ನೂ ಆಯ್ಕೆ ಮಾಡಿಕೊಂಡು, ಇಲ್ಲಿ ಯಾರ್ದೋ ಬದುಕಿಗೆ ಯಾರ್ದೋ ಕೈಗೊಂಬೆಯಾಗಿ ಯಾಕೆ ಸಾಯ್ತೀರಾ? ಈ ಕ್ಷಣ ನಿಮ್ಗೆ ಅನಿಸ್ಬೋದು ಸರ್ ಆಗ್ತಾನೇ ಇಲ್ಲ ಸರ್, ಯಾರನ್ನ ನಂಬೋದು ಸರ್, ಅದು ಇದು ಇದು ನಿಮ್ಮನ್ನು ನೀವು ಅಧಂಪತನ ಮಾಡ್ಕೊಳ್ಳೋಕೆ ನೀವೇ ಹುಡ್ಕೊಳ್ತಾ ಇರೋ ದಾರಿಗಳು, ನಿಮ್ಮನ್ನು ನೀವು ನಾಶ ಮಾಡ್ಕೊಳ್ಳಿಕ್ಕೆ ನೀವೇ ಹುಡ್ಕೊಳ್ತಾ ಇರೋ ಹೊಸ ಹೊಸ ದಾರಿಗಳು. ತುಂಬ ಬುದ್ಧಿವಂತರಾಗ್ಬಿಡ್ತೀರಾ ಈ ಸಮಯದಲ್ಲಿ ನೀವೆಲ್ಲ. ನೀವು ಹೇಳ್ದಂಗೆ ಸರ್, ನಾನು ಮೊದ್ಲು ಆ ಥರ ನೀವು ಮುಂಚೆ ನಿಮ್ಗೆ ಕಾಲ್ ಮಾಡಿದಾಗ ನೀವು ಹೇಳ್ತಿರ್ ಸರ್ ಅವ್ರವ್ರ ವೀಕ್ಷತೆಯನ್ನು ಅವರೇ ತೋರಿಸ್ಕೊಡ್ತಾರೆ ಅಂತ ಹೇಳಿದ್ರಿ ಸರ್ ನೀವು. ಅದು ನಿಜ ಆಯ್ತು ಸರ್, ಇವತ್ತು ಪರಿಣಯದಲ್ಲಿ ನಿಜ ಆಯ್ತು ಸರ್. ನೀವು ಹೇಳಿದ್ರಿ ನಿಮ್ದು ತಪ್ಪಿಲ್ಲ ಅಂದ್ರೆ ಸಂಬಂಧ ಸ್ವಲ್ಪ ಕ್ಷಮೆ ಕೇಳಿ ಅಂತ ಹೇಳಿದ್ರಿ ಸರ್ ಅದರಲ್ಲಿ. ಖಂಡಿತ ನಾನು ಕೇಳಿದೆ ಸರ್ ಅವಳ ಹತ್ರ, ನಾನು ಹತ್ತಿಲ್ಲ, ನಾನು ಅವ್ರಿಗೆ ಬುದ್ಧಿ ಮಾತಂತ ಬೈದೆ ಸರ್ ನಾನು ಅವ್ರಿಗೆ. ಅವರು ಕೆಲ್ಸಕ್ಕೆ ಅಂತ ಹೋಗ್ತಾ ಇದ್ರು ಸರ್, ಅವ್ರಿಗೆ ಕಸಕ್ಕೆ ಕಿತ್ತಕ್ಕಂತ ಹೋಗ್ತಿದ್ರು ಸರ್ ಅವರು. ಅದ್ರಲ್ಲಿ ಒಂದಿತ್ತು ಹೆಣ್ಮಕ್ಳು ಚಲೋ ಇದ್ದಿದ್ರು ಸರ್ ಗುಣ, ಅವ್ರದ್ದು ಏನು ಹಾಳು ಮಾಡೋದು ಬುದ್ಧಿ ಇತ್ತು ಸರ್. ನಾನು ಹೇಳಿದೆ ಅವ್ರಿಗೆ ಬೇಡಮ್ಮ ಇದು ಅವ್ರ ತವಾಸ ಚೆನ್ನಾಗಿರಲ್ಲ ಅಂತ ಹೇಳಿದೆ ಸರ್ ಅವ್ರಿಗೆ. ಮತ್ತೆ ಅವಳು ನಾನೇನಾದ್ರೆ ಸಿಟ್ನಲ್ಲಿ ಬೇಯ್ದೆ ಸರ್, ಅದನ್ನೇ ಅವಳು ಮನುಷ್ಯನ ಇಟ್ಕೊಂಡು ಒಂದ್ ತಿಂಗಳು ಅವೇರ್ ಮಾಡಿದ್ರು ಸರ್ ನನ್ನ. ನಾನು ಹೇಳಿದೆ ಸರ್ ಬೇಡಮ್ಮ ಇದೆಲ್ಲ ಚೆನ್ನಾಗಿರಲ್ಲ, ನಾನು ಈ ತರ ಹೇಳಿದೆ, ನಾನು ಈಗ ನನ್ನ ನಂದ್ರ ನನ್ ಮಾತು ರಫ್ ಆಗಿ ಕೇಳ್ತಾ ಇರ್ಬೋದು, ನೀನು ಒಂದಿಲ್ಲ ಒಂದನ್ನ ಸರಿ ಕೇಳ್ತಿರ್ತೇನೆ ನೋಡು, ಎಲ್ಲ ನಿಮ್ ವಿಡಿಯೋಸ್ ಎಲ್ಲ ಹೇಳ್ಬೋದು ಹೇಳಿದೆ ಸರ್, ಒಂದು ವಿಡಿಯೋಸ್ ಮಿಸ್ ಮಾಡಲ್ಲ. ಅದ್ರಲ್ಲೆಲ್ಲ ಬರ್ತಾ ಘಟನೆಗಳೆಲ್ಲ ಹೇಳ್ತಾ ಇದೆ ಸರ್ ನಾನು ಅವಳಿಗೆ, ಈ ತರ ಆಗಿದೆ ಬೇಡಮ್ಮ, ಇಲ್ಲ ನಾನು ಆತ್ಮ ಮಾಡಲ್ಲ, ಏನೋ ಚೆನ್ನಾಗೇ ಇರ್ತೀನಿ, ನಾನು ನಿನ್ ಬಿಟ್ಟು ಬದುಕಲ್ಲ, ಹಂಗ ಹಿಂಗ ಹೇಳ್ತಿದ್ಲ. ನಾ ಇವ್ರು ಸುಮ್ಮ ನಮ್ಮ ತಂದೆ ತಾನೆ ಎದುರು ಹಾಕೊಂಡಿದ್ದೆ ಸರ್, ಇವಾಗ ನನಗ ಅನಿಸ್ತಾ ಇದೆ ಸರ್, ಇವಾಗ ನನ್ನ ತಂದೆ ತಾಯಿ ಬಿಟ್ರೆ ಯಾರು ಇರಲ್ಲ ನನಗೆ ಅಂತಂದು ಇವಾಗ ಅನಿಸ್ತಾ ಇದೆ. ಇವಾಗ ನಮ್ಮ ತಂದೆ ತಾಯಿ ಹೇಳ್ತಾ ಇದಾರೆ ಅವ್ಳು ಹೊರಟೋದ್ರೆ ಏನಾಯ್ತು, ಅವ್ಳಿಗೆ ಚೆನ್ನಾಗಿರೋರು ಒಳ್ಳೆಗಳನ್ನ ಅತ್ತಂದು ಮಾಡ್ತೇನೆ, ಅವಳಿದ್ರಿಗೆ ನೀನು ಓಡಾಡುವ ಅಂತ ಅವಳು ನಮ್ಮ ತಂದೆ ತಾಯಿ ಹೇಳ್ತಿರ್ತಾರೆ. ನನಗೆ ಅವಾಗ ಅನಿಸ್ತು ಎಲ್ಲರಿಗಿಂತ ನಮ್ಮ ತಂದೆ ತಾಯಿ ನನಗೆ ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತು ಸರ್. ಅವ್ರು ಎಸ್ ಇದು ಎಲ್ಲರಿಗಿಂತ ನಿಮಗೆ ನೀವು ಇಂಪಾರ್ಟೆಂಟ್, ನೀನ್ ಚೆನ್ನಾಗಿದ್ರೆ ನನ್ನ ಮಗ ಅಂತ ಅವ್ರು ಮುದ್ದಿಸ್ತಾರೆ. ಓಕೆ, ಆ್ಯಂಡ್ ನೋಡಿ ಸರ್, ಇಂಥ ಸಮಯದಲ್ಲೂ ಕೂಡ ಅವರ 2 ಮಾತು ನಿಮಗೆ ಎಷ್ಟು ಧೈರ್ಯ ತಂದು ಕೊಟ್ಟಿದೆ. ತಂದೆ ತಾಯಿಲ್ಲಿರೋ ಮಕ್ಳು ಯಾರನ್ನು ಸರ್ ಕೇಳ್ತವೆ? ಇದ್ದಾಗ ಗೌರವ ಕೊಟ್ಟು, ಇದ್ದಾಗ ಅವ್ರ ಮಾತು ಕೇಳಿ, ಇದ್ದಾಗ ಅವರ ಅನುಭವವನ್ನು ಉಪಯೋಗಿಸ್ಕೊಂಡು ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳಿ. ನಾನು ಯಾವತ್ತೂ ಹೇಳ್ತೀನಿ, ಈ ದೇಶ ಅಥವಾ ಒಂದು ಕುಟುಂಬ ಅಥವಾ ಒಂದು ದೇಶ ಹಿರಿಯರ ಅನುಭವವನ್ನು ಮತ್ತು ಯುವಕರ ಶಕ್ತಿಯನ್ನು ಯಾವಾಗ ಒಂದು ಮಾಡುತ್ತೋ ಆಗ ಅವ್ರ ಬೆಳವಣಿಗೆಯನ್ನು ಯಾರೂ ತಡೆಯೋಕ್ಕಾಗಲ್ಲ. ಇವತ್ತೇನಾಗ್ಬಿಟ್ಟಿದೆ, ಈ ಸಮಾಜ ಯಾಕೆ ಹಾಳಾಗ್ತಿದೆ ಅಂದರೆ, ಹಿರಿಯರಿಗೆ ಯಾರು ಗೌರವ ಕೊಡ್ತಾ ಇಲ್ಲ. ಹಿರಿಯರ ಅನುಭವವನ್ನು ತಗೊಂಡು ನಮ್ಮ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಉದ್ಧಾರ ಆಗೋಣ ಅಂತ ಯುವಕರು ಅಂತಲೇ ಇಲ್ಲ. ಏ ನಾವು ಮಾಡ್ರನ್ ಆಗ್ಬಿಟ್ಟಿದ್ದೀವಿ, ಹಿರಿಯರು ಅದೆಲ್ಲ ಹಳೆಯ ಕಾಲ ಅಂದ್ಕೊಂಡು ಅವರ ಅಂತ್ಯವನ್ನು ಅವರೇ ತಂದುಕೊಳ್ತಾ ಇದ್ದಾರೆ. ಇವತ್ತು ಇದೇ ಆಗ್ತಾ ಇರೋದು. ದಯವಿಟ್ಟು ನಿಮ್ಮ ಮನೆಯಲ್ಲಿ ಯಾರೊಬ್ಬರು ಹಿರಿಯರಿದ್ದಾರಲ್ಲ, ಅವರು ಅನುಭವದ ಸಾರ, ಅನುಭವದ ಮೋಟೆ ಅವರೆಲ್ಲ ಸಾಧ್ಯವಾದಷ್ಟು ಅವರಿಂದ ತಿಳ್ಕೊಳ್ಳಿ. ಅದು ಜ್ಞಾನ, ಅವರು ಅವ್ರ ದೇಹದ ಜೊತೆಗೆ ಅವ್ರ ಜ್ಞಾನನೂ ಹೊರಟೋಗುತ್ತೆ, ಅದು ನಿಮಗೆ ಸಿಗೋದಿಲ್ಲ. ಸರ್ ನಾನು ನಿಜವಾಗ್ ಎಷ್ಟು ಹಾಸಿಯಾಗಿದ್ದೇನೆ ಅಂದ್ರೆ ಸರ್, ಒಂದ್ ಮೊದ್ಲೇ ಫಸ್ಟ್ ನಿಮ್ಗೆ ತಿಳಿಸಿ ಹೇಳ್ಬೇಕು ಸರ್, ಫಸ್ಟ್ ನಿಮ್ ಮಾತು ಸರ್, ಸೆಕೆಂಡ್ ನಮ್ ತಂದೆ ತಾಯಿಯವರು ಬೆಳಿಗ್ಗೆ ತಾನೇ ಹೇಳಿದ್ರು, ನಾ ಎಲ್ಲಾರು ಬಿಟ್ಟಿರೋ ನಾವಿದೀವಲ್ಪ ನಿನ್ನಿಂದ, ಎಲ್ಲಾರು ನಮ್ಮ ಓಣೆನವ್ರ ಸತ್ತೈತಪ್ಪ ಅಂತ ಹೇಳಿದ್ರು ಸರ್. ಅವ್ರು ಹೊರಟೋದ್ರೆ ಏನಾಯ್ತಪ್ಪ, ನಾನ್ ಇದ್ದೀನಿ ಯಾಕೆ ತಿಳ್ಕೊಡ್ತದೆ, ಇನ್ನೊಂದೇನು ತಗೊಂಡ್ ಮಾಡ್ಕೊಳ್ಳಿ, ಅವ್ರು ಹೊರಟೋದ್ರಿ ಅವ್ರ ಪಾಡವ್ರು ಒಂತಾರ ಅಂತ ಹೇಳಿದ್ರು ಸರ್. ಅವರು ಅವ್ರು ಮಾಡಿದವರು ಅನ್ಕೊಡ್ತಾರೆ ಯಾಕೆ ತಿಳ್ಕೊಡ್ಸತ್ತೆ ಸ್ವತಃ ಅವ್ರ ಅಣ್ಣನ ಹೇಳಿದಂಗೆ ಸರ್ ನಿಮಗೆ. ಅವ್ರು ಈ ಹೊರಟೋಗಿದ್ದಾರಲ್ಲ ಅವಳು ಸತ್ತೋಗಿದ್ದಾರ ಅಂತ ಗೊತ್ತಾಗ್ಬಿಡ್ತೇವೆ ನಾವು. ನೋಡಿ ಸರ್, ಇಷ್ಟೇ ನಾನು ಹೇಳೋದು. ಇವತ್ತು ನಿಮಗೆ ಇಷ್ಟು ಪ್ರಬುದ್ಧತೆ ಬಂದಿದೆ, ಇಷ್ಟು ಬದುಕಿನ ಬಗ್ಗೆ ಅರಿವು ಬಂದಿದೆ, ಇಷ್ಟು ಬದುಕುವ ಛಲ ಬಂದಿದೆ, ಇದೆಲ್ಲದಕ್ಕೂ ಮೊದಲನೇದಾಗಿ ನಿಮ್ಮ ತಂದೆ ತಾಯಿಗಳು ನಿಮ್ಮ ಜೊತೆ ಕಷ್ಟಕಾಲದಲ್ಲಿ ನಿಂತಿದ್ದೇ ಕಾರಣ.
ಆ್ಯಂಡ್ ಸೆಕೆಂಡ್ ಒನ್, ಇದನ್ನು ತಿಳ್ಕೊಳ್ಬೇಕು, ಹೌದು ಎಲ್ಲೋ ಒಂದು ಕಡೆ ಹಾದಿ ತಪ್ತಾ ಇದೆ ಅಂತ ನಿಮಗೆ ನೀವು ಅರಿವು ತಗೊಂಡುಕೊಂಡ ಸೆಕೆಂಡ್ ಕಾರಣ ನಿಮಗೆ ನೀವೇ. ಆ್ಯಂಡ್ ಮೂರನೇದಾಗಿ, ಯಾರೋ ಬಿಟ್ಟು ಹೋದ್ರಲ್ಲ ಅವರು ಇದಕ್ಕೆಲ್ಲ ಕಾರಣರಾದರು, ಅವರು ಮೂರನೇವರು. ಎಲ್ಲೋ ಒಂದು ಕಡೆ ನಮ್ಮ ಮಾತು ಎಲ್ಲೋ ಪ್ಲಸ್ ಆಗಿರ್ಬೋದು, ಇಲ್ಲ ಅಂತ ಇಲ್ಲ, ಬಟ್ ತಂದೆ ತಾಯಿ ನೀವು ಸ್ವತಃ ಮೋಸ ಮಾಡಿದವರು. ಯಾರು ಕೂಡ ಇಲ್ಲಿ ನೋಡಿ ಮೋಸ ಮಾಡಿದವರು ಕೂಡ ನಿಮ್ಮ ಬದುಕಿನ ಏಳಿಗೆಗೆ ಎಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೊಳ್ಳಿ. ರೈಟ್, ಯಾರೋ ಒಬ್ಬರ ತುಳಿಯೋ ನಿಧಾನ ಎಂದಾಗಲೇ ನಮಗೆ ಬೆಳೆಯೋ ಛಲ ಬರೋದಲ್ವಾ? ನಿಜ ಸರ್, ನಾನು ಇಷ್ಟು ದಿನ ನಿಜ ಸರ್, ನಾನು ಇಷ್ಟು ದಿನ ಆದ್ರೂ ಏನು ಅದ್ರ ಬಗ್ಗೆ ನಾಲೆಜ್ ಓದ್ಕೋತಾ ಇರ್ಲಿಲ್ಲ ಸರ್. ನಾ ಯಾವಾಗ ಇವಳು ಅವಾರ್ಡ್ ಮಾಡ್ತಿದ್ದೆ ಎರಡು ತಿಂಗಳಿಂದ, ಆ ಅವಾಗ ಅಂತ ಕಷ್ಟಪಟ್ಟು ಓದ್ತಾ ಇದ್ದೆ ಸರ್. ಯಾವಾಗ ಇವಳಿಗೆ ಸ್ಟ್ರೋಕ್ ಬಂದಿದೆ ಅಂದ್ರೆ ನಾ ಇವ್ಕಿಲು ಚೆನ್ನಾಗಿ ಬೆಳೆದು ಅಂತ ಓದ್ತಾ ಇದ್ದೆ ಸರ್ ಇವಾಗ. ನೈಸ್, ಅದಕ್ಕೆ ನೋಡಿ. ಅದೇ ಸರ್, ನನಗೆ ನಿಮ್ಮ ಮಾತಿಂದ ಸರ್ ನನ್ಗೆ ಎಷ್ಟು ಖುಷಿ ಆಗಿರೋ ಸರ್. ನಾ ಬೇಜಾರಾದಾಗೆಲ್ಲ ನಿಮ್ಮ ನಮ್ ತಂಗಿಯರಿಗೆಲ್ಲ ತೋರಿಸ್ತಾ ಇರ್ತೀನಿ ಸರ್. ನೋಡಪ್ಪ, ನಾ ಇಷ್ಟೆಲ್ಲ ಬದುಕಿನಿ ಅಂದ್ರೆ ನಾ ಇವ್ರದೇ ಕಾರ ಅಂತ ನಮ್ ತಂಗಿಯರು ತೋರಿಸಿದೆ ಸರ್. ನಿನ್ನೆ ನಿಮ್ ವಿಡಿಯೋಸ್ ಎಲ್ಲ ತೋರಿಸ್ಬಿಟ್ಟು ಅವ್ರು ಖುಷಿ ಪಟ್ರು ಸರ್ ಅವರು. ಅರೇ ಅರೇ, ನಿಮ್ ತಂಗಿ ಹೆಸರು ಶಿಲ್ಪಾ ಅಂತ ಸರ್ ಅವರು. ಶಿಲ್ಪಾ, ಒಳ್ಳೇದಾಗ್ಲಿ. ಆ್ಯಂಡ್ ನಿಮ್ ತಂದೆ ತಾಯಿಗೆ ಆ್ಯಂಡ್ ಅವರ ಆಶೀರ್ವಾದ ನಮಗೂ ಇರಲಿ ನಿಮಗೂ ಇರಲಿ, ಒಳ್ಳೇದಾಗ್ಲಿ. ನೋಡಿ, ಒಂದು ಮಾತಿಗೆ ನೀವೇ ಉದಾಹರಣೆ. ಬ್ರೇಕಪ್ ಇನ್ ಲವ್, ವೇಕಪ್ ಇನ್ ಲೈಫ್, ಪ್ರೀತಿಯಲ್ಲಿನ ಸೋಲು, ಜೀವನದಲ್ಲಿನ ತಿರುವು. ನಿಜ ಸರ್, ನಿಮ್ ಮಾತಿಂದ ನನಗೆ ಇಷ್ಟು ಬದಲಾವಣೆ ತಂದಿದೆ ಸರ್. ನಿಜ ಅಂದ್ರೆ ನಾನು ಯಾವಾಗಲೂ ಸೂಸೈಡ್ ಅಟೆಂಪ್ಟ್ ಮಾಡಿದ್ದೆ ಸರ್. ನಿಜ ಹಾಕ್ತೀನಿ, ಅದನ್ನ ಪ್ರತಿ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿ ಅವತ್ತೇ ಸರ್ ನಿಮ್ ವಿಡಿಯೋ ಸಿಕ್ತು ಸರ್ ನಮ್ಗೆ ಯೂಟ್ಯೂಬ್ ಅಲ್ಲಿ. ಅವತ್ತೇ ನಿಮ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ಸಿಕ್ತು, ನಾ ಅವತ್ತಿಂದ ಚೇಂಜ್ ಆಗ್ತಾ ಬಂದೆ ಸರ್. ನಮ್ ಬೀದಾರದಾಗೆಲ್ಲ ನಿಮ್ ವಿಡಿಯೋಸ್ ಎಲ್ಲ ಕೇಳ್ತಾ ಇರ್ತೀನಿ ಸರ್. ಸಹಧರ್ಮಿಗಳು ಈಗ ಇವಾಗ ಖುಷಿ ಇರ್ತಾರೆ ಅಂತ ಹೇಳಿದ್ರು ಸರ್, ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀರ. ಸತ್ಯ ಸತ್ಯ. ಬಟ್ ನಾನು ಅನ್ಕೋತೀನಿ, ಇರ್ಲಪ್ಪ ಅವಳು ಚೆನ್ನಾಗಿರ್ಲಿ ಇಷ್ಟು ದಿನ ಆದ್ರೆ, ಬಟ್ ಒಂದಿಲ್ಲ ಒಂದಿನ ಬರ್ತಾಳೆ ಅಂತ ನೋಡಿ. ಕಡೆಯದಾಗಿ ನಿಮಗೆ ಕೊಡೋ ಸಂದೇಶ ಇಷ್ಟೇ, ನೀವೀಗ ಒಂದು ಪ್ರಮುಖವಾದ ತಿರುವಿನಲ್ಲಿದ್ದೀರಾ. ಆ್ಯಂಡ್ ಬದುಕಲ್ಲಿ ಏನೋ ಒಂದು ಗುರಿ ಇಟ್ಕೊಂಡಿದ್ದೀರಾ, ಅದೇ ನಿಮ್ಮ ಮೊದಲ ಗೆಲುವು. ಬದುಕಲ್ಲಿ ಗುರಿ ಇರೋದೇ ಒಬ್ಬ ಮನುಷ್ಯನ ಅತ್ಯಂತ ಶ್ರೇಷ್ಠ ಗುಣ. ಓಕೆ, ನೀವು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲದೇನೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ಅರ್ಥ ಇಲ್ಲ. ಬಟ್ ನೀವು ಎಲ್ಲಿಗೋ ಹೋಗಬೇಕು ಅಂತ ಹೊರಟಿದ್ದೀರಾ, ಆ ಕಡೆ ಗಮನ ಕೊಡಿ. ಆ್ಯಂಡ್ ಬಿಟ್ಟು ಹೋದವರು ಮತ್ತೆ ಬರ್ತಾರಾ, ಆ ಕಾಯ್ತಾ ಇದ್ದೀನಿ, ಅದೆಲ್ಲ ಬೇಡ. ನಿಮ್ಮ ಬಳಿ ಯಾವ ಸಾಗರಕ್ಕೆ ಯಾವ ನದಿ ಸೇರಬೇಕು ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ಅದು ಸಾಗಿ ಬರುತ್ತೆ, ಅದು ಬರೋ ಸಮಯದಲ್ಲಿ ಬರುತ್ತೆ. ಆ್ಯಂಡ್ ಆ ಎಮೋಷನ್ಸ್ಗಳನ್ನೆಲ್ಲ ನೀವು ದೂರ ಇಟ್ಟಾಗಲೇ ಏನನ್ನು ರಿಸ್ಕ್ ತಗೊಳ್ಳಲಿಕ್ಕೆ ಸಾಧ್ಯ. ಆ ರಿಸ್ಕ್ ತಗೊಂಡಾಗಲಿ ಯಾವುದು ಅದ್ಭುತ ಸಾಧ್ಯವಾಗ್ಲಿಕ್ಕೆ ಸಾಧ್ಯ. ಅವ್ರು ಇವಾಗ ಮೋಸ ಮಾಡಿದ್ರಲ್ಲ, ನನಗ ಫುಲ್ ತುಂಬಾ ಅನುಕೂಲ ಆಗಿದೆ. ನಾನು ಇಷ್ಟು ನಾನು ವೀಕ್ ಇದ್ದೆ ಅಂದ್ರೆ ಪ್ರತಿಯೊಬ್ಬರನ್ನ ಹಚ್ಕೊಂಡ ಬಿಡ್ತಾ ಇದ್ದೆ ನಾನು. ಇವಾಗಿಲ್ಲ, ಯಾರನ್ನ ಹಚ್ಕೋಬೇಕು, ಯಾರನ್ನ ಎಷ್ಟು ಇಡಬೇಕು, ಎಷ್ಟು ಇಲ್ಲ, ಎಲ್ಲ ಸರ್ ತಿಳ್ಕೊಂಡಿದ್ದೀನಿ ಸರ್. ನಾ ಇವಾಗ ಇರ್ಲಿ, ಆ ಅರಿವೇ ಗುರು. ಓಕೆ ಸರ್, ನಿಜ ಸರ್, ನಿಮ್ಮ ಎಕ್ಸ್ಪೆಷಲಿ ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಸರ್. ನಿಮ್ಮ ವಿಡಿಯೋಸಿಂದ ನಾನು ಇಷ್ಟು ಖುಷಿಯಾಗಿದ್ದೀನಿ. ಪ್ರತಿಯೊಂದ್ಸಲ ಸೋತಾಗ್ಲೆಲ್ಲ ಆಯ್ತು, ಮನಸ್ಸಿಗೆ ದುಃಖ ಆಗಲ್ಲ, ಪ್ರತಿಯೊಂದ್ಸಲ ನಿಮ್ಮ ವಿಡಿಯೋಸ್ ನೋಡ್ತಾ ಇರ್ತೀನಿ ಸರ್. ನಿಮ್ದು ಇದೇ ತರ ಮುಂತಾಗ್ಲಿ ಸರ್. ನಿಮ್ದು ಥ್ಯಾಂಕ್ ಯು ಸರ್. ಗುರುಗಳೇ, ನೀವು ಮಾಡ್ತಿರಲ್ಲ ಮಾಡಿ, ನೀವು ಅಂದ್ಕೊಂಡಿದ್ದನ್ನು ಸಾಧಿಸಿ ಅಂತ ಅದೊಂದು ಶಕ್ತಿ ನಿಮಗಿದೆ. ಅಂಡ್ ಅವತ್ತು ಫೋನ್ ಮಾಡಿ ಹೇಳಿ ನಮಗೆ. ಅದೇ ಸರ್, ಈಗ ತಾನೇ ಹಿಂದೆ ಫೋನ್ ಮಾಡಿದಾಗ ಇದನ್ನೇ ಹೇಳಿದ್ದೆ ಸರ್. ನೀವು ಮುಂದೆ ನಿಮ್ ಕಾಲಾನು ಉತ್ತರ ಕೊಡುತ್ತೆಪ್ಪ ನಿಮ್ಗೆ, ಅವಳೇ ನಿನ್ಗೆ ಅವಳ ಬುದ್ಧಿನ ತೋರಿಸ್ಕೊಡ್ತ ಅಂತ ಹೇಳಿದ್ರು ಸರ್. ನಿಮ್ಗೆ ನೀವು ಹೇಳಿದಂಗೆ ನಿಜ ಆಯ್ತು ಸರ್. ಅದು ಏನಾಗಬೇಕು ಅದಾಗುತ್ತೆ ಸರ್. ನಮ್ಮ ಮೂಲಕ ಕೆಲವು ಮಾತುಗಳು ಬಂದಿರ್ತವೆ. ಆ್ಯಂಡ್ ವಾಸ್ತವವಾಗಿ ನಾವು ಯಾವಾಗ ಏನು ಹೇಳ್ತೀವಿ ಅದು ಸುಮ್ಮನೆ ಹೇಳಿರೋದಿಲ್ಲ, ನಡೆಯುತ್ತೆ, ಒಳ್ಳೆಯದಾಗುತ್ತೆ. ಆ್ಯಂಡ್ ನಿಮ್ಮ ಒಳ್ಳೆತನ, ನಿಮ್ಮ ಧರ್ಮ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಮುಗ್ಧತೆ ಎಲ್ಲೂ ಕೂಡ ಅದು ದುರ್ಬಳಕೆ ಆಗದ ಹಾಗೆ ನೋಡ್ಕೊಳ್ತೀವಿ, ನೋಡ್ಕೊಳ್ಳುತ್ತೆ ಭಗವಂತ. ಅಂಥದ್ದೊಂದು ಶಕ್ತಿ ನಿಮ್ಮನ್ನು ಕಾಯ್ತಾ ಇದೆ. ಹಾಗಾಗಿನೇ ನಿಮ್ಮನ್ನು ಕೆಲವೊಂದು ವಿಚಾರಗಳಿಂದ ಆದಷ್ಟು ಬೇಗನೆ ದೂರ ತಗೊಂಬಂಬಿಡುತ್ತೆ. ನಿಮಗೆ ನೋವಾಗಬಹುದು, ಬಟ್ ಅದು ಒಳ್ಳೆಯದಕ್ಕೆ ಆಗಿರುತ್ತೆ. ನಿಜ ಸರ್, ನಮ್ ತಂದೆ ತಾಯಿ ಹೇಳ್ತಿದ್ದಾರೆ ಈವಾಗ್ಲೇ ಆಗಿದ್ದೆ ಚೆನ್ನಾಗಿತ್ತು, ಮದುವೆ ಆದ್ಮೇಲೆ ಆಗಿದ್ದೆ ಹೆಂಗಪ್ಪ ನಿಮ್ ಕತ್ತಿ ಅಂತ ಅವ್ರು ಹೇಳ್ತಿದ್ದಾರೆ. ಹಾಗೆ ಒಂದು ನಿಜ ಸರ್, ಮರದ ಎಲೆ ಬೀಳುವುದು ಅಥವಾ ಚಿಗುರುವುದು ಅದು ಯಾವುದೋ ಸುಖ ದುಃಖ ಅಲ್ಲ, ಅದೊಂದು ಪ್ರತೀತಿ. ಹಳೆ ಎಲೆ ಉದುರಲೇಬೇಕು, ಹೊಸದು ಚಿಗುರ್ಲೇಬೇಕು, ಅದನ್ನ ಯಾವುದೋ ದುಃಖ ಸುಖ ಅಂತ ಹೇಳಲಿಕ್ಕೆ ಆಗಲ್ಲ, ಹೌದಲ್ವಾ? ಹಾಗೆ ನಿಮ್ಮ ಬದುಕಲ್ಲಿ ಯಾವುದು ಉಳಿಬೇಕು, ಯಾವುದು ಹೋಗಬೇಕು, ಅದು ಒಳ್ಳೇದಕ್ಕೆ ಕೆಟ್ಟದಕ್ಕೆ ಅನ್ನೋದಕ್ಕಿಂತ ಅದು ಪ್ರತೀತಿ. ನಿಮ್ಮ ಹತ್ರ ಏನು ಉಳಿಬೇಕು ಅದು ಉಳದೇ ಉಳಿಯುತ್ತೆ. ಆಯ್ತಾ? ಸೊ ಒಳ್ಳೇದಾಗಲಿ, ಏನಾಗಿದೆ ಅದು ಗೌರವ ಕೊಡಿ, ಏನಿದೆ ಅದನ್ನು
ಅರ್ಥ ಮಾಡಿಕೊಳ್ಳಿ ಆ್ಯಂಡ್ ಅದನ್ನು ಉಪಯೋಗಿಸ್ಕೊಳ್ಳಿ, ಉತ್ತಮವಾಗಿ ಬೆಳೀರಿ. ಯಾವ ದ್ವೇಷ ರಾಗ ಯಾವುದು ಬೇಡ. ನಿಮ್ಮ ಪ್ರಯತ್ನ, ನಿಮ್ಮ ಸಾಮರ್ಥ್ಯ ಏನಿದೆಯೋ ಅದಕ್ಕೆ ಏನು ಸಿಗಬೇಕೋ ಅದಕ್ಕೆ ಸಿಕ್ಕೇ ಸಿಗುತ್ತೆ, ಅದು ಕೊಟ್ಟೇ ಕೊಡ್ತಾನೆ. ಓಕೆ ಸರ್, ಇವಾಗಲೇ ಹಿಂದೆ ಒಬ್ರು ಕಾಲ್ ಮಾಡಿದ್ರಲ್ಲ ಸರ್, ಅವ್ರು ಏನ್ ಹೇಳಿದ್ರಲ್ಲ ಸರ್, ನಾವು ಹಾಗೆ ಹೇಳಿದ್ರು ಸರ್, ನಮ್ಮ ಹುಡುಗಿಗೆ ಹೇಳಿದ್ರು, ಅವ್ರ ಕತೆ ಏನಿದೆ ಸರ್, ನಮ್ದು ಲೈಫ್ ಅಲ್ಲಿ ಹಾಗೆ ಆಗಿದೆ ಸರ್, ಅವ್ರದ್ದು ನಾನು ಚೇಂಜಸ್ ಆಗಿದ್ದೆ ಈ ಕಾರಣದಿಂದ ಸರ್, ಮತ್ತೇನಿಲ್ಲ, ನಿಮ್ ವಿಡಿಯೋದಿಂದ ನಾ ಚೇಂಜಸ್ ಆಗಿದ್ದೆ. ನಮ್ ತಂದೆ ತಾಯಿ ಇವತ್ತು ಅವ್ರು ಹೇಳಿದ್ ನೋಡಿರೋ ಸರ್, ನನ್ಗೆ ಯಾರು ಬೇಡಪ್ಪ ಅಂತಂದ್ರೆ ಸರ್, ಮತ್ತಾಗ ಅಷ್ಟೇ ಸಾಕು ಅಂತ ನಾ ಇವಾಗ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್. ಇವಾಗ ಎಸ್, ಆ ಒಂದು ತೀರ್ಮಾನ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಬದುಕಿಗೆ ಬಹಳ ದೊಡ್ಡ ತಿರುವು ಕೊಡುತ್ತೆ. ಆ್ಯಂಡ್ ನನಗನ್ಸುತ್ತೆ ನೀವೇನು ಅಂದ್ಕೊಂಡಿದ್ದೀರಾ ಆ ಕೆಲಸದಲ್ಲಿ ನೀವು ಯಶಸ್ವಿ ಆಗ್ದಿರಾ, ಆದಮೇಲೆ ನಿಮ್ಮ ತಲೆ ಸ್ವಲ್ಪ ತಿರುಗೋದು ಬೇಡ. ಓಕೆ, ಆ ತಲೆ ಹಾಗೆ ಇರಲಿ. ಆ್ಯಂಡ್ ಮನೆಗೊಬ್ಬ ಮಗ, ಒಳ್ಳೆ ಮಗನಾಗಿ, ಸಮಾಜಕ್ಕೊಬ್ಬ ಪ್ರಜೆಯಾಗಿ, ಆ್ಯಂಡ್ ಆ ಕಡೆ ಕಾಲರ್ ಹೇಳ್ದಂಗೆ ನಿಮ್ಮಿಂದ ಈ ಸಮಾಜಕ್ಕೆ ಏನೋ ಒಂದು ಕೊಡುವಂತಹ ಶಕ್ತಿ ಭಗವಂತ ನಿಮಗೆ ಕೊಡ್ತಾನೆ, ಅವತ್ತು ನೀವು ಸ್ವಲ್ಪ ಕೈ ಚಾಚಿ ಕೊಡಿ. ನೀವೇ ಕಾರಣ ಸರ್, ಇಷ್ಟೆಲ್ಲ ನೋವನ್ನು ಮರೆತು ಇಲ್ಲ, ನಾನು ಯಾವಾಗ್ಲೂ ಹೊರಟೋಗಿದ್ದೆ ಸರ್, ನಿಮ್ ವಿಡಿಯೋಸ್ ಒಂದು ಸಿಕ್ತು ಸರ್, ಅವಾಗ್ಲಿಂದ ಚೇಂಜ್ ಆಗ್ತಾ ಬಂದೆ ಸರ್. ನಿಮ್ಮಂತ ಅವಶ್ಯಕತೆ ಇದೆ, ಹಾಗಾಗಿ ಉಡಿಸ್ಕೊಳ್ತಾ ಇದ್ದಾನೆ ಭಗವಂತ. ನಿಜ ಸರ್, ನಿಮ್ ಮಾತು ನೋಡಕ್ ಸರ್, ಅವ್ರು ಹೊರಟೋದ್ರೆ ಹೊರಟೋಗ್ಲಿ, ಒಂದಿಲ್ಲ ಒಂದಿನ ಅವ್ರ ಪಾಡವ್ರು ಅಂತಾರ ಅಂತ ಸುಮ್ಮನೆ ಆಗ್ಬಿಟ್ಟಿದ್ನ ಸರ್. ನೀವು ಹೇಳಿದಂಗೆ ಒಳ್ಳೇದಾಗ್ಲಿ. ನಿಮ್ಮ ಎಲ್ಲ ಗೊಂದಲಗಳಿಗೂ ನೀವು ಯಾವತ್ತೇ ಫೋನ್ ಮಾಡಿ ಮಾತಾಡಿ, ನಾನು ನಿಮ್ಮ ಜೊತೆ ಇರ್ತೀನಿ. ಬಟ್ ನಿಮ್ಮ ಬದುಕಿನ ಉದ್ದಕ್ಕೂ ಕೂಡ ನೀವು ಗೊಂದಲಮಯವಾಗಿ ನರಳಬಾರ್ದು, ಯಾವ ದುಷ್ಟಶಕ್ತಿಯು ನಿಮ್ಮನ್ನು ಏನೂ ಮಾಡಬಾರ್ದು, ಹಾಗೆ ತಡೆಯುತ್ತೆ, ತಡೀತಾರೆ. ಒಳ್ಳೇದಾಗಲಿ. ನೋಡಿ, ಇಂತಹ ಬದಲಾವಣೆಗಳಾಗಬೇಕು. ಈ ಫೋನ್ ಮಾಡಿದವ್ರು, ಕಡೆಯಲ್ಲಿ ಫೋನ್ ಮಾಡಿದ ಆ ಇಬ್ಬರು ಆ ಜೀವಗಳು, ಆ ಮನಸ್ಸುಗಳು ನನಗೆ ಭಾಳ ನೆಮ್ಮದಿ ಕೊಟ್ಟರು, ಖುಷಿ ಕೊಟ್ಟರು. ಯಾಕಂದರೆ ಈ ಮುಂಚೆ ಫೋನ್ ಮಾಡಿದಾಗ ಅವ್ರು ಮಾತಾಡ್ತಿದ್ದ ರೀತಿ, ಅವರು ಇದ್ದಂತಹ ಪರಿಸ್ಥಿತಿ ಎಲ್ಲವೂ ಬೇರೆ. ಬಟ್ ಈ ಬಾರಿ ಅವರಲ್ಲಾದ ಬದಲಾವಣೆಗಳು ಬೇರೆ. ಆ್ಯಂಡ್ ಇದಕ್ಕೆ ನಾನು ಕಾಯ್ತಾ ಇರ್ತೀನಿ. ಓಕೆ, ಬಹುಶಃ ನಾನು ಹೇಳುವ ಯಾವುದೋ ಒಂದು ಪರಿಸ್ಥಿತಿ ನಿಮ್ಮನ್ನು ಆ ರೀತಿ ಮಾಡಿರ್ಬೋದು. ಆ್ಯಂಡ್ ಇಲ್ಲಿ ಫೋನ್ ಮಾಡಿದಾಗ ಆ ಫೋನ್ ಮಾಡೋರಿಗೆ ನಾನು ಯಾವಾಗಲೂ ಅವರನ್ನು ಟ್ರೀಟ್ ಮಾಡೋದು ಹೇಗೆ ಅಂದರೆ, ಇವತ್ತು ಅವ್ರ ಕಷ್ಟದಲ್ಲಿದ್ದಾರೆ, ನಾಳೆ ಬೆಳಗ್ಗೆನೇ ಅವರು ಬದಲಾಗ್ಬಿಡ್ಬೋದು. ಅಂದರೆ ಅವ್ರಿಗೆ ಭಗವಂತ ಅವ್ರಿಗೆ ಒಳ್ಳೆ ದಿನಗಳನ್ನು, ಒಳ್ಳೆ ಕ್ಷಣಗಳನ್ನು ಕೊಡ್ಬೋದು. ಈಗ ಕಷ್ಟದಲ್ಲಿದ್ದಾರೆ ಅನ್ನೋ ಮಾತ್ರಕ್ಕೆ ಅವ್ರು ಮಾಡಿರೋ ತಪ್ಪನ್ನು ನಾನು ಎತ್ತಿ ಹಿಡಿದುಬಿಟ್ಟು ಅವ್ರಿಗೆ ಅದನ್ನೇ ದೊಡ್ಡದು ಮಾಡಿ ಅವ್ರನ್ನ ಮತ್ತೆ ಡಿಮೋಟಿವೇಟ್ ಮಾಡಿ ಮತ್ತೆ ವಾಪಸ್ ಕಳಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೋತವರು ಅಂದ ತಕ್ಷಣ ಯಾರಿಗೂ ಬೇಡವಾದವರು ಅಂತ ಏನಲ್ಲ, ಅಥವಾ ಸೋತು ಮಾತ್ರಕ್ಕೆ ಈ ಜಗತ್ತಿಗೆ ನಾನು ಬೇಕಾಗೇ ಇಲ್ಲ, ಯಾರು ನನ್ನನ್ನು ಇಷ್ಟಪಡಲ್ಲ ಅಂತ ಅಲ್ಲ. ಸೋತ ಮನಸ್ಸುಗಳನ್ನು ತಿದ್ದಿ, ಅವ್ರಿಗೆ ಬುದ್ಧಿ ಹೇಳಿ, ಅವರಿಗೊಂದು ಭರವಸೆ ಕೊಟ್ಟು, ಸ್ವಲ್ಪ ಅವರನ್ನು ನಿಲ್ಲಿಸೋದಕ್ಕೆ ಒಂಚೂರು ಶ್ರಮ ಹಾಕ್ಬಿಟ್ರೆ ಅವರಷ್ಟು ಶಕ್ತಿಶಾಲಿ ಯಾರೂ ಇಲ್ಲ. ಯಾಕಂದರೆ ಸೋತ ಮನಸ್ಸುಗಳನ್ನು ಯಾರೂ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲವಂತೆ, ಯಾಕಂದರೆ ಸೋತಾಗ ತುಂಬ ಪಾಠ ಕಲ್ತಿರ್ತಾರೆ.